ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ಸಮಸ್ತ ಜನತೆಗೆ ಇಂಜಿನಿಯರ್ಸ್ ದಿನದ ಹಾರ್ದಿಕ ಶುಭಾಶಯಗಳು. ವಿಶ್ವಕಂಡ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಒಂದಾದ ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿ ಎಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಇವರ ಹುಟ್ಟು ಹಬ್ಬವನ್ನು ವಿಶ್ವ ಇಂಜಿನಿಯರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇವರು ನಮ್ಮ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವು ಪುಣ್ಯವಂತರು. ಇವರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಆನೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ. ಇವರ ಈ ಕೆಲಸಕ್ಕೆ ಭಾರತ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಮಂಗಳವಾರ ಇಳಿಮುಖ ಕಂಡ ಕರೋನಾ ಮಹಾಮಾರಿ. ಇಂದು ಕೂಡ 7 ಜನರಲ್ಲಿ ಕರೋನಾ ಸೋಂಕು ದೃಢ. 1025ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ನಿನ್ನೆ ಒಂದೇ ದಿನ ಸುಮಾರು 65ಕ್ಕಿಂತ ಹೆಚ್ಚು ಜನರು ಕೋವಿಡ್ ತಪಾಸಣೆ ಮಾಡಿಸಿದರು. ಅದರಲ್ಲಿ ಸಂತಸದ ಸುದ್ದಿ ಎಂದರೆ ಎಲ್ಲರ ವರದಿ ನೆಗೆಟಿವ್ ಎಂದು ಹೇಳಲಾಗಿದೆ. ಮಾಸ್ಕ್ಗೆ ದಂಡ, ಆದರೆ ಜನರ ಆಕ್ರೋಶ. ಇವತ್ತು ದಾಂಡೇಲಿಯ ಸೋಮಾನಿ ವೃತ್ತದ ಬಳಿ ನಗರಸಭೆ ಅಧಿಕಾರಿಗಳಿಂದ ಕರೋನಾ ಮಹಾಮಾರಿಯನ್ನು ತಡೆಯಲು ಯಾರು ಮಾಸ್ಕ್ ಹಾಕಿಲ್ಲ ಅವರಿಗೆ ದಂಡ ವಿಧಿಸಿದರು. ಇದು ಕರೋನಾ ಹರಡದಂತೆ ಜಾಗೃತಿ ಕೆಲಸ. ಆದರೆ ಹೊಸ ಮಾಸ್ಕ್ ಅನ್ನು ಕೊಡದೆ ದಂಡ ವಿಧಿಸಿದ್ದಕ್ಕೆ ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಅದರಲ್ಲಿ ಎಲ್ಲರಿಗೂ ಸಮಾನವಾಗಿ ಪರಿಶೀಲನೆ ಮಾಡಲಿಲ್ಲ, ಕೆಲವರಿಗೆ ಮಾತ್ರ ಮಾಡಲಾಯಿತು ಎಂದು ಸಾರ್ವಜನಿಕರ ಆರೋಪ. ಎಲ್ಲರಿಗೂ ಹಿಡಿತಲ್ಲ ಇರುವ ಸ್ವಲ್ಪ ಮಂದಿಗೆ ಅಷ್ಟೇ ಹಿಡಿತಾ ಇದ್ದಾರೆ. ಮಾಡೋದಾದರೆ ಎಲ್ಲರಿಗೂ ಮಾಡಿ, ಇಲ್ಲವಾದರೆ ಬೇಡ ಎಂದ ಜನಸಾಮಾನ್ಯರು. ನಗರದಲ್ಲಿ ವಿಟಿಯು ಕೇಂದ್ರ ಉದ್ಘಾಟನೆ. ದಾಂಡೇಲಿ ನಗರದಲ್ಲಿ ಮಂಗಳವಾರದಂದು ನಗರದ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಅಕಾಡೆಮಿಯ ವಸತಿ ನಿಲಯ ಹಾಗೂ ಉಪಹಾರ ಕಟ್ಟಡಗಳ ಉದ್ಘಾಟನೆ ಮಾಡಲಾಯಿತು. ಆರಂಭದಲ್ಲಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರಿನಿಂದ ಆನ್ಲೈನ್ ಮೂಲಕ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ವಿಧಾನ ಪರಿಷತ್ತಿನ ಸದಸ್ಯ ಎಸ್ಎಲ್ ಗೊಟ್ನೆಕರ್ ಗೌರವ ಅತಿಥಿಯಾಗಿ ಭಾಗವಹಿಸಿ ವಿಟಿಯು ಕೇಂದ್ರ ಈ ಭಾಗದ ಜನರಿಗೆ ಹೆಚ್ಚು ಉಪಯೋಗವಾಗಲಿದೆ ಎಂದರು. ದೇಶಪಾಂಡೆ ಅವರ ಒಂದು ಸಮಸ್ಯೆ ಏನೈತೆ ಅಂತಂದರೆ, ದಾಂಡೇಲಿಯಲ್ಲಿ ಎಜುಕೇಷನ್ ಹಬ್ಬ ಆಗಬೇಕಂತೇಳಿ ಭಾಳ ಪ್ರಯತ್ನ ಮಾಡಿ ಇವತ್ತು ದಾಂಡೇಲಿಯಲ್ಲಿ ಎಲ್ಲ ಥರದ ಸೌಲಭ್ಯಗಳನ್ನು ಕೊಟ್ಟಿದೆ. ಈ ವಿಶೇಷ ಆಗಿ ಇವತ್ತು 25 ವರ್ಷ ಇವತ್ತು ವಿಶ್ವೇಶ್ವರಯ್ಯ ಡಾಕ್ಟರ್ ಭಾರತ ರತ್ನ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ ಮತ್ತು ಅವರು ದೇಶಪಾಂಡೆ ಅಂತೇಳಿದ್ರೆ ಮೊಟ್ಟ ಮೊದಲ ಉಕ್ಕಿನ ಕಾರ್ಖಾನೆ ಅಂದರೆ ಕಬ್ಬಿನ ಉಕ್ಕಿನ ಕಾರ್ಖಾನೆ ಸ್ಥಾಪಿಸಿದಂಥ ಮಾನ್ಯ ವಿಶ್ವೇಶ್ವರಯ್ಯ ಭದ್ರಾವತಿಯಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಆದರೆ ಸರ್ಕಾರದ ಸ್ವಾಮಿತ್ವದಲ್ಲಿದ್ದಂಥ ಈ ಕಾರ್ಖಾನೆಯನ್ನು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಂದು ವಿಶ್ವೇಶ್ವರಯ್ಯರಿಗೆ ಮಾಡಿದಂಥ ಅವರು ಮಾಡಿದಂಥ ಕೀರ್ತಿ ಮತ್ತು ಪತಾಕೆ ಏನು ಇಂಜಿನಿಯರ್ ವಿಶಾಲ ಇದರೊಳಗೆ ಏನು ಕೆಲಸ ಮಾಡಿದ್ದಾರೆ. ದಾಂಡೇಲಿಯಲ್ಲಿ ಇದು ದೇಶದಲ್ಲಿ ವಿದ್ಯಾಭ್ಯಾಸದ ಜೊತೆ ಉದ್ಯೋಗ ಕಲ್ಪಿಸಲು ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ಕೌಶಲತೆ ಅತಿ ಅವಶ್ಯವಾಗಿದೆ. ಕೇವಲ ಅಂಕಗಳಿಂದ ನಿರುದ್ಯೋಗ ನಿರ್ಮಾಣ ಸಾಧ್ಯವಿಲ್ಲ. ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆ ಎಲ್ಲ ಪದವಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಮಾಜಿ ಸಚಿವ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ನುಡಿದರು. ಇಲ್ಲಿ ಇದ್ದ ಜನ ಮೌಲಿಕ
ಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಮಾತನಾಡಿ, ದಾಂಡೇಲಿ ವಿಟಿಯು ಕೇಂದ್ರದಲ್ಲಿ ಅಭಿವೃದ್ಧಿ ಮೂರನೇ ಹಂತದಲ್ಲಿ 42.94 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಳ್ಳಲಿದ್ದು ಈಗಾಗಲೇ ಎರಡನೇ ಹಂತ ಪೂರ್ಣಗೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಟಿಯು ವತಿಯಿಂದ ಶಾಸಕ ಆರ್ವಿ ದೇಶಪಾಂಡೆ, ವಿಧಾನ ಪರಿಷತ್ತಿನ ಸದಸ್ಯ ಎಸ್ಎಲ್ ಗೊಟ್ನೇಕರ್, ವಿಟಿಯು ನೂತನ ಕಟ್ಟಡಗಳ ಗುತ್ತಿಗೆದಾರರಾದ ಚಲಮಾರೆಡ್ಡಿಯವರನ್ನು ಸತ್ಕರಿಸಲಾಯಿತು. ರಾಜ್ಯದ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದನ್ನು ಉದ್ಘಾಟನೆ ಮಾಡಿದ್ವಿ. ಒಂದು ನಮ್ಮ ಜಿ ಟಿ ಟಿ ಸಿ ಅಲ್ಲಿ ಅಡ್ಮಿಷನ್ ಬ್ಲಾಕ್ ಉದ್ಘಾಟನೆ ಆಯಿತು. ಜಿ ಸಿ ಸಿ ಡಿ ಆಗಿ ಸರ್ 26 ವರ್ಷ ಆಯ್ತು. 26 ವರ್ಷದಿಂದ ನಾವು ಮಾಡಿದ್ವಿ ಅದು. ಅಲ್ಲಿ ಯಾರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಹೊರಗೆ ಬಂದಾಗ ನೋಡಿ, ಯಾಕಂದರೆ ಆ ಥರದ ತರಬೇತಿ, ಆ ಥರ ಸ್ಕಿಲ್. ಮತ್ತು ನಾನು ಕೈಗಾರಿಕಾ ಮಂತ್ರಿ ಇದ್ದಾಗ ಸಿಮೆಂಟ್ ಜೊತೆ ಟೈಪ್ ಮಾಡಿ ರಾಜ್ಯದಲ್ಲಿ 26 ಜಿ ಟಿ ಟಿ ಸಿಗಳು ಇವೆ. 4 ಜಿ ಟಿ ಟಿ ಸಿಯಲ್ಲಿ ಒಂದು ಮೈಸೂರು, ಒಂದು ಬೆಂಗಳೂರು, ಒಂದು ಕಲಬುರಗಿ, ಒಂದು ದಾಂಡೇಲಿಯಲ್ಲಿ ಸಿಮೆಂಟ್ಸ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಜಿ ಟಿ ಸಿ ಟೈಪ್ ಮಾಡಿ ಸಿಮೆಂಟ್ ಕಡೆಯಿಂದ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ವಿ ರಾಜ್ಯ ಸರ್ಕಾರದಿಂದ. ಒಂದೊಂದು ಜಿ ಟಿ ಟಿ ಸಿ ಮೇಲೆ ವಿ ಆರ್ ಸ್ಪೆಂಡಿಂಗ್ 500 ಕ್ರೋರ್ಸ್. ಈ ಜಿ ಟಿ ಸಿ ಮೇಲೆ ವಿ ಆರ್ ಸ್ಪೆಂಡಿಂಗ್ 500 ಕ್ರೋರ್ಸ್. ಇಕ್ವಿಪ್ಮೆಂಟ್ಸ್, ಮಷೀನ್ಸ್, ಟ್ರೈನಿಂಗ್ ಮಟೀರಿಯಲ್, ಕರಿಕ್ಯುಲಮ್. ಹಾಗಾಗಿ ಇದು ಯಾಕೆ ನಾ ಈಗಾಗಲೇ ಹೇಳಿದೆ, ಕೌಶಲ್ ತರಬೇತಿ ಅಥವಾ ಸ್ಕಿಲ್ ಇತ್ತೀಚಿನ ವರ್ಷದಲ್ಲಿ ಎಲ್ಲರೂ ಮಾತಾಡಿ ಪ್ರಾರಂಭ ಮಾಡಿದ್ದಾರೆ. ಪ್ರಧಾನಮಂತ್ರಿಯಿಂದ ಅರವಿ ದೇಶಪಾಂಡೆ ಮಾತಾಡ್ತಾರೆ. ಯಾಕಂದರೆ ಎಲ್ಲ ಗೊತ್ತಾಗಿದೆ, ಎಲ್ಲಕ್ಕಿಂತ ದೊಡ್ಡ ಗ್ಯಾಪ್ ಏನಿದೆ ಅಂತ ನಾ ಈಗ ಹೇಳಿದೆ. ಶಿಕ್ಷಣ ಕಲಿಬೇಕು, ಕಡ್ಡಾಯವಾಗಿ ಕಲಿಬೇಕು, ಪ್ರಶ್ನೆ ಇಲ್ಲ. ಇದು ನಿಮಗೂ ಗೊತ್ತು, ನನಗೂ ಗೊತ್ತು, ದೇಶದಲ್ಲಿ ಎಲ್ಲರಿಗೂ ಗೊತ್ತದೆ. ಶಿಕ್ಷಣ ಕರೆದ ನನ್ನ ಮುಂದೇನು ನೌಕರಿ ಸಿಗಬೇಕು ಅಥವಾ ಉದ್ಯೋಗ ಯಾವುದಾದ್ರು ಮಾಡಬೇಕು, ಸ್ವಯಂ ಉದ್ಯೋಗ ಮಾಡಬೇಕು, ಇದು ಎಲ್ಲರಿಗೂ ಗೊತ್ತು. ಆದರೆ ಈ ಎರಡದಲ್ಲಿ ಒಂದು ದೊಡ್ಡ ಗ್ಯಾಪ್ ಇತ್ತು. ಶಿಕ್ಷಣ ಕಲಿತಿದ್ದ, ಆದರೆ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಮಾಡಬೇಕಾದ್ರೆ ಗ್ಯಾಪ್ದಲ್ಲಿ ಕುಶಲ ತರಬೇತಿ ಇದ್ದಿಲ್ಲ, ಸ್ಕಿಲ್ ಇದ್ದಿಲ್ಲ. ಆ ಸ್ಕಿಲ್ ಇವತ್ತು ತಂದು ಉದ್ಯೋಗ ಸೃಷ್ಟಿಗಳು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಹಾಗೀಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಕಡೆ, ಈ ನಮ್ಮ ರೂಡ್ ಸಿಟಿ ಅದೇ ಕೆಸೈನಲ್ಲಿ ಸ್ಕಿಲ್ ಕೊಡೋದು. ಹಾಗಾಗಿ ಇವತ್ತು ಜಿ ಟಿ ಟಿ ಸಿಯಲ್ಲಿ, ಈ ಇನ್ಸ್ಟಿಟ್ಯೂಟಲ್ಲಿ, ನಾನು ಕೈಗಾರಿಕಾ ಶಿಕ್ಷಣ ಮಂತ್ರಿ ಇದ್ದಾಗ ಈ ಇನ್ಸ್ಟಿಟ್ಯೂಟ್ ಸ್ಯಾಂಕ್ಷನ್ ಮಾಡಿದೆ. ಉಪಮುಖ್ಯಮಂತ್ರಿಗಳು ಈ ಸಂಸ್ಥೆಯ ವಿ ಟಿ ಯು ಸ್ಕಿಲ್ ಇನ್ಸ್ಟಿಟ್ಯೂಟಿನ ಎರಡನೇ ಫೇಸ್ನ ಉದ್ಘಾಟನೆ ಮಾಡಿದ್ದಾರೆ. ನಾ ಅವ್ರಿಗೆ ಹೇಳಿದೆ ಅಲ್ಲೇ ಮಾತಾಡುವಾಗ, ಇಲ್ಲಿನ ಇರ್ತಾರೆ ತಿಳ್ಕೊಂಡೇ ಜಾರ್ಕೊಂಡ್ರು ಅವರು. ಅಲ್ಲಿದ್ದಾಗ ಅವ್ರಿಗೆ ಹೇಳಿದೆ, ನಾನು ನೀವು ಇಲ್ಲಿ ಬರಬೇಕಾಗಿತ್ತು, ಈ ಪರಿಸರ ನೋಡಬೇಕಾಗಿತ್ತು, ಬೇಗನೆ ಬರ್ರಿ ಅಂತೂ ಸಹ ಅವ್ರು ನಾನು ಹೇಳಿದ್ದೇನೆ. ಎಲ್ಲ ನೋಡಿ, ನಾನೇ ಇದ್ದಾಗ ಕೆಲವು ಪ್ರಕಾರ ಮಾಡಿದ್ದೀನಿ. ತಾಲೂಕಾ ಘೋಷಣೆ ಆದ ನಂತರ ನಮ್ಮ ಕಾರ್ಯ ಅನ್ವೇಷಣೆ ಮಾಡಿದೆ. ಆದರೆ ನೀವು ಹೇಳಿದಂಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳು ಎಲ್ಲ ಕಚೇರಿಗಳು ಪ್ರಾರಂಭ ಆಗಿಲ್ಲ. ಆದರೆ ನಾನು ರೆವಿನ್ಯೂ ಮಿನಿಸ್ಟರ್ ಕನಿಷ್ಠ ಒಂದು 7-8 ಕಚೇರಿ ಪ್ರಾರಂಭ ಮಾಡಬೇಕಂತ ಹೇಳಿ ಕೆಲವು ಕಚೇರಿಗಳು ಪ್ರಾರಂಭ ಆಗಿದ್ದಾವೆ. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯ ನಿರ್ಮಾಣ ಬಗ್ಗೆ ಈಗ ಹಲ್ಲೆ ದಾಂಡೇಲಿಯಲ್ಲಿ ನಾವು ಮಿನಿಮಮ್ ಅದು ಮಂಜೂರು ಮಾಡಿದ್ದೇವೆ, ಕೆಲಸ ನಡೀತಾ ಇದೆ. ಅಂದರೆ ಎಲ್ಲ ಕಚೇರಿಯಲ್ಲಿ ಬರಬೇಕಂತ. ಈಗ ಇಲ್ಲಿ ಇಒ ಪೋಸ್ಟಿಂಗ್ ಆಗಿದೆ, ತಹಸೀಲ್ದಾರ್ ಪೋಸ್ಟಿಂಗ್ ಆಗಿದೆ, ಕೆಲವು ಅಧಿಕಾರಿಗಳ ಪೋಸ್ಟಿಂಗ್ ಇಲ್ಲೇ ಆಗಿದೆ. ಆದರೆ ಭಾಳಷ್ಟು ತಾಲೂಕಲ್ಲಿ ಇದೂ ಇಲ್ಲ.
ಹಾಗಾಗಿ ಆ ದಿಕ್ಕಿನಲ್ಲಿ ಸರ್ಕಾರದಿಂದ ಕೆಲವು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯ ಈಗಿನ ಸರ್ಕಾರ ಅನುಷ್ಠಾನ ತಂದು ಎಲ್ಲ ಹೊಸ ತಾಲೂಕುಗಳು ಏನಾಗಿದ್ದಾವೆ 50+ ಆಗಿದ್ದಾವೆ. 50 ಸಿದ್ದರಾಮಯ್ಯ ಕಾಲದಲ್ಲಿ ಅದು, ಅದನಂತರ ಕೆಲವು ಅದಕ್ಕಿಂತ ಮುಂಚೆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಅದು, ಅದನಂತರ ಕೆಲವು ಕುಮಾರಸ್ವಾಮಿ ಕಾಲದಲ್ಲಿ ಅದು, ನಾನು ಮಿಶ್ರಿದ್ದಾಗ ಅಲ್ಲಿ ಎಲ್ಲ ಕಡೆ ಈ ಥರದ ವ್ಯವಸ್ಥೆ ಆಗಬೇಕು, ಅದನ್ನು ಪ್ರಶ್ನೆ ಇಲ್ಲ. ಸರಿ, ಇದು ಹಿಂದೆ ನಾವು ಇದನ್ನು ಪ್ರಸ್ತಾಪ ಮಾಡಿದ್ದೆ. ನಮ್ಮ ಜಿಲ್ಲೆಯಲ್ಲೂ ಇದೆ ಅಲ್ಲ, ಈ ನಮ್ಮ ಜಿಲ್ಲೆಯಲ್ಲಿ ಗಾಂಜಾ ಎಲ್ಲ ಕಡೆ ಹಿಡಿದಾಗಾರಲ್ಲ. ಈಗ ನಿನ್ನೆ ಹಳ್ಳಿ ಕೆಲವು ಹಳ್ಳಿ ಇಲ್ಲಿ ಹಿಡಿದ್ರು, ಅದಕ್ಕಿಂತ ಮುಂಚೆ ಇಲ್ಲೇ ದಾಂಡೇಲಿ ಬೈಲ್ಪಾರಲ್ಲಿ ಹಿಡಿದ್ರು. ಈ ವಿಚಾರನ ಹಲವಾರು ವರ್ಷದಿಂದ ಹೇಳಿದ್ದೆ. ಈ ಗಾಂಜಾಗಳು ಬೆಳೀತಾ ಇದೆ, ಕಾರವಾರ ಹೋಗ್ತದೆ, ಗೋಕರ್ಣ ಹೋಗ್ತದೆ, ಕರಾವಳಿ ಹೋಗ್ತಾ ಇದೆ, ಇದು ಕ್ರಮ ತಗೊಂಡಂತ ಹೇಳಿದ್ದೆ. ಹಾಗಾಗಿ ಬೆಂಗಳೂರು ಮಠದಲ್ಲಿ ಆಗಲಿ ಈ ಮಠದಲ್ಲಿ ಆಗಲಿ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಒಂದೇ ಅಲ್ಲ, ಆ ಕ್ರಮ ತೊಗೊಳ್ಬೇಕು, ಸ್ಟ್ರಿಕ್ಟಾಗಿ ಕ್ರಮ ತೊಗೊಳ್ಬೇಕು. ಯಾಕಂದರೆ ಇದರಿಂದ ನಮ್ಮ ಯುವಕರ ಜೀವನ ಹಾಳಾಗ್ಬೋದು, ವ್ಯಕ್ತಿಗಳ ಜೀವನ, ಪ್ರತಿಯೊಂದು ವ್ಯಕ್ತಿ ಜೀವನನೂ ಹಾಳಾಗ್ತದೆ, ಅದರಲ್ಲಿ ಯುವಕರಿಗೆ ಮಹಿಳೆಯವ್ರಿಗೆ ದುಷ್ಪರಿಣಾಮ ಆದರೆ ಇನ್ನೂ ಭಾಳ ಕಷ್ಟ. ಹಾಗಾಗಿ ಇನ್ನೂ ಸ್ಟ್ರಿಕ್ಟಾಗಿ ಇದು ಎನ್ಫೋರ್ಸ್ ಆಗಬೇಕು. ಸರಿಗ ನಿಮ್ಮದೇ ಪಕ್ಷದ ನಾಯಕರು ಏನಂತಾರೆ ಅಂದರೆ ಇದು ಕೇವಲ ಸ್ಯಾಂಡಲ್ವುಡ್ ಮೇಲೆ ಒಂದು ಮಾತು ಹೇಳ್ತೇನೆ, ಕೇವಲ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಈ ಡ್ರಗ್ ಮಿನಾಯನ್ಸ್ ಹೋಗಬೇಕು, ಸಂಪೂರ್ಣ ಹೋಗಬೇಕು, ದೇಶದಿಂದ ಹೋಗಬೇಕು, ರಾಜ್ಯದಿಂದ ಹೋಗಬೇಕು. ಅದಕ್ಕೆ ಸರ್ಕಾರ ಕ್ರಮ ತಗೊಳ್ಬೇಕು. ನಾ ಒಂದೇ ಒಂದು ವಿಷಯ ತೊಗೊಂಡು ಸ್ಯಾಂಡಲ್ವುಡ್ ತೊಗೊಳೋದು ಟಾರ್ಗೆಟ್ ಮಾಡಬಾರ್ದು. ಇದು ಎಲ್ಲೆಲ್ಲಿ ಡ್ರಗ್ಸ್ ಮಾರಾಟ ಆಗ್ತದೆ, ಎಲ್ಲೆಲ್ಲಿ ಗಾಂಜಾಗಳು ಮಾರಾಟ ಆಗ್ತವೆ, ಎಲ್ಲ ಕಡೆ ಕ್ರಮ ತೊಗೊಳ್ಬೇಕು. ನಂದು ಗೊತ್ತಾದ ಪ್ರಕಾರ ದುರ್ಗಾ ಎಲೆಕ್ಟ್ರಿಕಲ್ಸ್ JN ರಸ್ತೆ ದಾಂಡೇಲಿ, ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಜರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ, ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, JN ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ಗ್ರೀನ್ ಸಿಟಿ ದಾಂಡೇಲಿ. ದಾಂಡೇಲಿ ನಗರ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಎಂದರೆ ಕಳೆದ ವಾರಗಳಿಂದ JN ರಸ್ತೆಯ ಮಧ್ಯಭಾಗದಲ್ಲಿ ಇರುವ ವಿದ್ಯುತ್ ಕಂಬಗಳ ಪಕ್ಕದಲ್ಲಿ ನೆಡಲಾಗಿದ್ದ ಸಣ್ಣ ಗಿಡಗಳಿಗೆ ಹಸಿರು ಬಣ್ಣದ ಟ್ರೀ ಗಾರ್ಡನ್ನು ಹಾಕಲಾಯಿತು. ಇದು ತುಂಬಾ ಸುಂದರವಾಗಿ ಕಾಣುತ್ತಿದೆ. ಅದರಲ್ಲಿ ರಾತ್ರಿಯ ವೇಳೆಯಲ್ಲಿ ಇದರ ನೋಟ ಇನ್ನೂ ಸುಂದರವಾಗಿದೆ. ಪ್ರವಾಸಿಗರ ಆಕರ್ಷಣೆಯ ಭಾಗವಾಗಿದೆ. ದಾಂಡೇಲಿ ಒಂದು ಮಹಾನಗರದಂತೆ ಕಂಗೊಳಿಸುತ್ತಿದೆ ಎಂದು ಹೇಳಬಹುದು. ತನ್ನ 35ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಅಮ್ಜದ್ ಎ ಖಾನ್ ಈತನಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶೇರ್ ಖಾನ್, ಜೇಮ್ಸ್, ಕುಮಾರಣ್ಣ, ಮ್ಯಾಥ್ಯೂ, ಖಾಸಿಂ, ಮುಕ್ತುಮ್, ಇಮ್ತಿಯಾಜ್ ಮತ್ತು ರಫೀಕ್ ಹಾಗೂ ಪರಿವಾರದವರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅನುಷಾ, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.